ಜಗನ್ನಾಥರ ಇರ ಮಗಳು ಜಾತಿ ಬಿಟ್ಟು ಜಾತಕವನ್ನು ನೋಡದೆ ಜನ್ಮದಾತನ ಮಾತಿಗೂ ಚಕ್ಕದೆ ಕೊನೆಗೂ ಜೀವನದ ಜೊತೆಗಾರನ್ನ ಸೇರಲು ಆಯ್ದುಕೊಂಡ ಜಾಗ ತುಂಬಾ ಚೆನ್ನಾಗಿದೆ ನೋಡು. ಮದುವೆ ಎಂಬ ಮೂರಕ್ಷರಕ್ಕೆ ಮುನ್ನಡೆಯನ್ನೇನೋ ನೀ ಬರುತ್ತೆ ನೀ ಬರುತ್ತೆ ಆದ್ರೆ ಆದ್ರೆ ಇದರ ದುರಂತ ಕತೆ ಈ ಜಗನ್ನಾಥ. ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ನೀವಪ್ಪ. ನಾನು ಜಾತಿ ಬಿಟ್ಟಿರಬಹುದು, ನಿಮ್ಮ ಪ್ರಕಾರ ನಾನು ಜಾತಿ ಬಿಟ್ಟಿರಬಹುದು, ಆದ್ರೆ ನೀತಿ ಬಿಟ್ಟಿಲ್ಲಪ್ಪ, ನೀತಿ ಬಿಟ್ಟಿಲ್ಲ. ತಪ್ಪು ಮಾಡುವಾಗ ನೆನಪಾಗದ ಅಪ್ಪನನ್ನ ಕರೆಯುವ ಹಕ್ಕು ನಿನಗಿಲ್ಲ. ಸೊಪ್ಪೆ ಊಟ ಬೇಡ ಅಂದ್ರು ಈ ಬೆಪ್ಪನೆಂಬ ಹಳಸಿದ ಅಂಬಲಿಗಾಗಿ ಅಂಬಲಿಸಿದವಳು ನೀನು. ಮನೆತನದ ಮಾನ ಮರ್ಯಾದೆ ಕಡೆ ಗಮನನೇ ಕೊಡದೇ ಇರುವ ಇವಳನ್ನ ಎಳ್ಕೊಂಡು ಏನ್ ಮಾಡಬೇಕು ಅಂತ ಗೊತ್ತಲ್ವ? ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ದಯವಿಟ್ಟು ಯಾರು ಬಲ ಪ್ರಯೋಗ ಮಾಡಿ ನಮ್ಮಿಬ್ಬರನ್ನ ಬೇರೆ ಮಾಡಬೇಡಿ. ನಿಮ್ಮ ಕಣ್ಣಿಗೆ ಕಾಣದಂತೆ ಎಲ್ಲಾದ್ರೂ ದೂರ ಹೋಗಿ ಜೀವನ ನಡೆಸಿದ್ರು ನೋಡಿ. ಮತ್ತಾವತ್ತು ನಿಮ್ ಕಣ್ಣಿಗೆ ಬೀಳೋದಿಲ್ಲ. ನಮ್ಮಿಬ್ಬರನ್ನ ಬಿಟ್ಬಿಡಿ, ನಮ್ಮಿಬ್ಬರನ್ನ ಬಿಟ್ಬಿಡಿ. ಈ ತ್ರಿಮೂರ್ತಿಯನ್ನ ಸಜ್ಜು ಮಾಡುವಷ್ಟು ಧೈರ್ಯ ಬಂತ? ನಾನು ಯಾರು ಗೊತ್ತಾ?